ರಾಜ್ಯದಲ್ಲಿ ಚಲವಾದಿ ಸಮಾಜವನ್ನು ಎಲ್ಲ ರಾಜಕೀಯ ಪಕ್ಷಗಳು ಕಡೆಗಣನೆ ಮಾಡಿವೆ ಎಂದು ಚಲವಾದಿ ಸಭಾ ರಾಜ್ಯಾಧ್ಯಕ್ಷ ಹಾಗೂ ಚಲನಚಿತ್ರ ನಟ ಕೆ ಶಿವರಾಮ್ ಆರೋಪಿಸಿದ್ದಾರೆ. ಅವರು ಲಿಂಗಸುಗುರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ರಾಯಚೂರು ಜಿಲ್ಲಾ ಮಟ್ಟದ ಚಲವಾದಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಮೊದಲು ಚಲವಾದಿ ಸಮಾಜದವರು ಸಂಘಟಿತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಹಕ್ಕುಗಳನ್ನು ಸ್ವಾಭಿಮಾನಿಗಳಿಗಾಗಿ ಪಡೆಯಬೇಕು. ರಾಜ್ಯದಲ್ಲಿ 1 ಕೋಟಿಯಷ್ಟು ಚಲವಾದಿ ಶೋಷಿತ ಸಮಾಜವಿದ್ದರೂ ಕೂಡ ಇದುವರೆಗೂ ಯಾವುದೇ ಪಕ್ಷವು ಮುಖ್ಯಮಂತ್ರಿಯನ್ನಾಗಿ ಮಾಡುವಲ್ಲಿ ವಿಫಲವಾಗಿದೆ. ರಾಜ್ಯದಲ್ಲಿ ಪ್ರತಿಯೊಂದು ಜಾತಿಗೆ ಮೀಸಲಾತಿ ನೀಡಿರುವುದು ಅಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರಾಗಿದ್ದು ಚಲವಾದಿ ಮಾದಿಗ ಸಮಾಜದವರು ಕೂಡ ಮಾತ್ರ ದೇಶಕ್ಕೆ ಸಂವಿಧಾನ ಸಮಾನತೆ ನೀಡಿದ ಬಿ ಆರ್ ಅಂಬೇಡ್ಕರ್ ಅವರ ಪೂಜೆ ನಮನ ಸಲ್ಲಿಸುತ್ತಿದ್ದು, ಮೀಸಲಾತಿ ಬಯಸುವ ಇತರೆ ಸಮಾಜದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮರೆತು ಭಾವಚಿತ್ರವನ್ನು ಸಹ ಹಾಕದೆ ಕಡೆಗಣಿಸುತ್ತಾ ಮೀಸಲಾತಿಯನ್ನು ಕೇಳುತ್ತಿದ್ದಾರೆ. ಇಂತಹ ದುರಾದೃಷ್ಟಕರ ಸ್ಥಿತಿ ಉಂಟಾಗಿದೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ನಾವು ಸಹಿಸುವುದಿಲ್ಲ, ನನ್ನದು ದಲಿತ ಸಿದ್ಧಾಂತ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜದ ಭೂಪನಗೌಡ ಪಾಟೀಲ್, ಮಾನ್ವಿ ಶಾಸಕ ವೆಂಕಟಪ್ಪ ನಾಯಕ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಮಾತನಾಡಿದ್ದು, ಅಧ್ಯಕ್ಷತೆಯನ್ನು ಚಲವಾದಿ ಸಮಾಜದ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗ ಸ್ವಾಮಿ ವಹಿಸಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಂತೆ ಸಂಗಪಾಲ್ ಸಿಂದಗಿ ಸಂಘಾನಂದ ಸ್ವಾಮಿ ಬೀದರ್ ವಹಿಸಿದ್ದು, ಇದೇ ಸಂದರ್ಭದಲ್ಲಿ ಶರಣಪ್ಪ ಮೇಟಿ, ಆದಪ್ಪ ಕಾಡ್ಲೂರು ಮತ್ತು ಎಂ ವಸಂತಕುಮಾರ್, ರಾಮಕೃಷ್ಣ, ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್, ಎಚ್ ಬಿ ಮುರಾರಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಗಣ್ಯಾತಿ ಗಣ್ಯರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯಾತಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದರು. ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ವಿರೂಪಾಕ್ಷಿಯವರೇ, ರಾಜ್ಯ ಚಲವಾದಿ ಮಹಾಸಭಾ ನಿರ್ದೇಶಕರಾದಂತಹ ವಸಂತ್ ಅವರೇ, ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಮಕೃಷ್ಣ ಅವರೇ, ನಗರಸಭಾ ಸದಸ್ಯರಾದ ರಮೇಶ್ ಅವರೇ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಪಟ್ಟಿಯವರೇ, ಸಹೋದರ ಎಚ್ ಬಿ ಮುರಾರಿ ಅವರೇ, ಆಂಧ್ರದಿಂದ ಮಾಲಾ ಮಹಾನಾಡು ನ್ಯಾಷನಲ್ ಪ್ರೆಸಿಡೆಂಟ್ ಆದಂತ ಅಲ್ಲಿಂದ ಬಂದಿದ್ದಾರೆ ಹೇಮಲ ಸುದರ್ಶನ್ ಅವರೇ, ಮತ್ತು ಮತ್ತೊಬ್ಬ ಆಂಧ್ರದ ಮಾಲಾ ಮಹಾನಾಡು ನಾಯಕರಾದಂತಹ ಚೆನ್ನಯ್ಯ ಅವರೇ, ಸಹೋದರ ಚೆನ್ನಯ್ಯ ಅವರೇ, ಶ್ರೀಮತಿ ಸಹೋದರಿ ನಾರಾಯಣಮ್ಮ ಅವರೇ, ಶಿವಪುತ್ರಪ್ಪ ಗಾಣದಾಳ್ ಅವರೇ, ಆರ್ ತಿಮ್ಮಾರೆಡ್ಡಿ ಅವರೇ, ಶಿವಯೋಗಪ್ಪ ಅವರೇ, ತಾಲೂಕು ಅಧ್ಯಕ್ಷರಾದಂತಹ ಸಹೋದರ ಲಿಂಗಪ್ಪ ಪರಂಗಿಯವರೇ, ಎಲ್ಲವನ್ನ ವೇದಿಕೆ ಮೇಲಿರ್ತಕ್ಕಂಥ ಸಹೋದರರೇ, ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ರಕ್ತ ಸಂಬಂಧಿಗಳೇ ಮತ್ತು ಪತ್ರಕರ್ತ ಬಂಧುಗಳೇ, ಇದೊಂದು ಐತಿಹಾಸಿಕ ಚಲವಾದಿ ಸಮಾವೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು. 2013ರಲ್ಲಿ ಒಂದು ಸಮಾವೇಶವನ್ನ ಲಿಂಗಸ್ಪುರದಲ್ಲಿ ನಾವು ಮಾಡಿದ್ವಿ. ಅದಾದ ನಂತರ ನಾವು ಮತ್ತೊಂದು ಸಮಾವೇಶ ಮಾಡಬೇಕು, ಬೆಂಗಳೂರಿನಲ್ಲಿ ಮಾಡಬೇಕು, ಒಂದು ಬೃಹತ್ ಸಮಾವೇಶ, ಒಂದು ಒಂದು 4-5 ಲಕ್ಷ ಜನ ಸೇರಿಸಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆ ವೇಳೆಗೆ ಅದಕ್ಕಿಂತ ಪ್ಯೂರ್ ರಿಪೋರ್ಟ್, ಶಾಮಿದ್ ಅಲಿ ಕರಡಕಲ್, ಭಾರತ ವೈಭವ ನ್ಯೂಸ್, ಲಿಂಗಸುಗುರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.